ಅಧಿಕಾರದ ಗದ್ದುಗೆ ಅದು ಗ್ರಾಮ ಪಂಚಾಯತ್ದೇ ಆಗಿರಲಿ ಅಥವಾ ಅದಕ್ಕೂ ಮೇಲಿನದೇ ಇರಲಿ ತಮಗೆ ಸಿಗಬೇಕು ಎಂಬ ಹಂಬಲ ಹಲವರದ್ದು. ಹೀಗಿರುವಾಗ ಉಡುಪಿ ಜಿಲ್ಲೆಯ ಗ್ರಾಮ ಪಂಚಾಯತ್ ಒಂದರಲ್ಲಿ ಊರಿನ ಜನತೆ ಪರ ಊರಿನ ಮಹಿಳೆಯ ಕೈಗೆ ಆಡಳಿತದ ಚುಕ್ಕಾಣಿ ಕೊಟ್ಟಿದ್ದಾರೆ. ಇದು ತಲ್ಲೂರು ಗ್ರಾಮ ಪಂಚಾಯತ್, ತಾಲೂಕು ಕೇಂದ್ರ ಕುಂದಾಪುರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಈ ಪಂಚಾಯತ್ನ ಅಧ್ಯಕ್ಷೆ ಭೀಮವ್ವ. ಕೂಲಿ ಕೆಲಸಕ್ಕೆಂದು ಉತ್ತರ ಕರ್ನಾಟಕದಿಂದ ಕರಾವಳಿಗೆ ವಲಸೆ ಬಂದ ಇವರು ಇಲ್ಲೇ ನೆಲೆ ನಿಂತು ನಡೆಸುತ್ತಿದ್ದಾರೆ ಗ್ರಾಮ ಪಂಚಾಯತ್ ಆಡಳಿತ. ಭೀಮವ್ವ ಕಲಿತಿರುವುದು ಕೇವಲ ಎರಡನೇ ತರಗತಿ. ತಮ್ಮ ಸಹಿ ಹಾಕುವುದು, ದೈನಂದಿನ ವ್ಯವಹಾರ ಎಲ್ಲವೂ ಸಲೀಸು. ಎಲ್ಲಕ್ಕಿಂತ ಹೆಚ್ಚು ಇವರದ್ದು ಒಂದು ರೂಪಾಯಿಗೂ ಕೈ ಚಾಚದಷ್ಟು ಪ್ರಾಮಾಣಿಕತೆ. ಜೀವನಕ್ಕೆ ಈಗಲೂ ನೆಚ್ಚಿಕೊಂಡಿರುವುದು ಕೂಲಿ ಕಾಯಕ. ಇದು ಊರಿನವರಿಗೆ ಭೀಮವ್ವನ ಮೇಲೆ ಇನ್ನಷ್ಟು ಅಭಿಮಾನ ಬೆಳೆಸಿದೆ. ಬಾಗಲಕೋಟೆಯ ಕಟಗೇರಿಯ ಭೀಮವ್ವ 27 ವರ್ಷಗಳ ಹಿಂದೆ ಪತಿ ಮರಿಯಪ್ಪ ಹಾಗೂ ಹಿರಿಯ ಮಗ ರಂಗಪ್ಪನೊಂದಿಗೆ ಉಡುಪಿಗೆ ಬಂದರು. ಅಲ್ಲಿ ಇಲ್ಲಿ ನೆಲೆಸಿ ಈಗ 14 ವರ್ಷಗಳಿಂದ ವಾಸವಾಗಿದ್ದಾರೆ ತಲ್ಲೂರಿನ ಪಿಂಗಾಣಿಗುಡ್ಡೆ ಎಂಬಲ್ಲಿ 5 ಸೆಂಟ್ಸ್ ಕಾಲೋನಿಯಲ್ಲಿ. ಕೂಲಿ ಕೆಲಸದಲ್ಲಿ ಟೀಮ್ ಲೀಡರ್ ಆಗಿದ್ದಾರೆ ಭೀಮವ್ವ. ಕೂಲಿ ಕಾಯಕದ ಜೊತೆಗೆ ಪರಿಸರದ ಆಗುಹೋಗುಗಳಿಗೂ ಸ್ಪಂದಿಸುವ ಅವರ ಗುಣವೇ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯನ್ನಾಗಿಸಿದೆ. ಕುಂದಾಪುರ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಕರುಣ್ ಪೂಜಾರಿ ಅವರು ಭೀಮವ್ವನಲ್ಲಿರುವಂತಹ ನಾಯಕತ್ವದ ಗುಣವನ್ನು ಗುರುತಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮಾಡಿದ್ರು. ಚುನಾವಣೆಯಲ್ಲಿ ಗೆದ್ದ ಭೀಮವ್ವಗೆ ಎಸ್ಟಿ ಮೀಸಲಾತಿ ಅಧ್ಯಕ್ಷೆ ಗಾದಿಗೇರಿಸಿತು. 4 ಪುತ್ರರಲ್ಲಿ 2ನೆಯವರಾದ ಶಿವಾನಂದ ದೇಶ ಕಾಯುವ ಸೈನಿಕರಾಗಿದ್ದಾರೆ. ಇನ್ನೋರ್ವ ಮಗನನ್ನು ಯೋಧನನ್ನಾಗಿ ಮಾಡುವ ಆಸೆ ಭೀಮವ್ವ ಅವರದು. ಆ ಹಾದಿಯಲ್ಲಿ ಮಗನೂ ಸಾಗುತ್ತಿದ್ದಾನೆ. ಹಿರಿಯ ಮಗ ರಸ್ತೆ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಮನೆಯಲ್ಲಿಯೇ ಇದ್ದಾನೆ. ಸ್ವಂತದ್ದೊಂದು ಸೂರು ಇಲ್ಲ. ಗುಡಿಸಲಲ್ಲಿ ಜೀವನ ಸಾಗಿಸುವ ಭೀಮವ್ವ ಗ್ರಾಮಸ್ಥರ ನೋವುಗಳಿಗೆ ಸ್ಪಂದಿಸುತ್ತಾರೆ ಸದಾ. ಆಮೇಲೆ ನಮ್ದು ಕರುಣ್ ಪೂಜಾರಿ ಏನ್ ಮಾಡಿದ್ರು ನಮ್ಗೆ, ಮೇಡಮ್ ನಿಮ್ ಇಲೆಕ್ಷನ್ ಬೇಕು, ನಮ್ಗೆ ಇಳಿಯಬೇಕಂತ ಹೇಳಿದ್ರು. ನಾವು ಕೆಲಸ ಮಾಡಿ ಬದುಕು ತಿನ್ನುವಂತ ಅಷ್ಟಾಗಿದ್ದೆ ಸರ್, ನಮ್ಗೆ ಆಗ್ತಿಲ್ಲ ಅಂದ್ರೆ ಇಲ್ಲ ಇದು ನೋಡು ನಾನು ಇದ್ದಿಲ್ಲ ಅಂತೇಳಿ ಒಂದು ಸಂಘದಲ್ಲಿ ನಮ್ಗೆ ಅಪ್ಪನ ಸರಿ ಮಾಡಿ ಇಲೆಕ್ಷನ್ ಇಳಿಸಿದ್ರೆ ಇಲೆಕ್ಷನ್ ಗೆದ್ದಾನೆ ಮೇಡಮ್. ಪುನಃ ಅವರಿಂದ ಮತ್ತು ಅಧ್ಯಕ್ಷರ ಸೀತಾರಾಮ ಕುಂದ್ರಬೇಕಾದ್ರೆ ನಮ್ಮ ಕರುಣ್ ಪೂಜಾರಿಂದ ಇಲ್ಲಿ ಬಂದು ಈ ಸ್ಥಾನದಲ್ಲಿ ಕುಂಡಿಸಿದ್ರು. ನನ್ನ ಊರಿನವರು ಇಲ್ಲೇ ಪಂಚಾಯತಿ ಒಳಗೆ ನಮ್ಗೆಲ್ಲರೂ ಓಟ್ ಹಾಕಿ ಗೆದ್ದಿಸಿ ಮತ್ತು ನನ್ನ ಅಕ್ಕನ ಅಂತೇಳಿ ಮನೆ ಸೇವಾದಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಾನು ಬಂದು ಮುಂದನ್ನು ಬಂದು ನನ್ನ ಆಸೆ ತಮ್ಮಂದಿ ನನ್ನ ಈ ಅಧ್ಯಕ್ಷರ ಸೀಟಿಗೆ ನನ್ನ ಕುಂದಿಸಿದವರು ನಮ್ಮ ಇವತ್ತಿಂದ ನನ್ನ ತಮ್ಮನ ಸರಿ ಕರುಣ್ ಪೂಜೆಯವರು ನನ್ನ ಕುಂದಿಸಿದ್ದಾರೆ ಮೇಡಮ್. ಮಗ ಇತ್ತು, ಈಗ ಎಕ್ಸಿಡೆಂಟ್ ಆಯ್ತು, ಮಗ ಬಿಟ್ಟಾಯ್ತು. ಈಗ ಯಾವ ತಾಂಗ್ ಕೆಲಸಕ್ಕೆ ಹೋಗ್ತೀನಿ ಮೇಡಮ್, ಈಗೂ ಬಿಡಲಿಲ್ಲ. ಇನ್ನ ಮಕ್ಕಳು ಒಬ್ಬರು ಡಿಗ್ರಿ ಕಟ್ತಿದ್ರು, ನನ್ನ ಮಕ್ಕಳು 2 ಸಾಲಿ ಹಾಕಿದ್ರು ನಾನು ಇಲ್ಲಿಯವರಿಗೆ. ಒಬ್ಬ ಆರ್ಮಿಯಾಗಿ ಇದ್ದ ಮೇಡಮ್ ಅವರು, ಆರ್ಮಿಯಲ್ಲಿ ಹೋಗಿ 7 ವರ್ಷ ಆಗ್ತಿದೆ. ನಿಮ್ಮ ಈಗರಾದ ತಗೊಂಡಿದ್ದಾನ ಮಕ್ಕಳು ನಾನು ಸಂಬಂಧರಿಗೆ ತಗೊಂಡು ಇದೇ ಸಾಲಿ ಹಾಕಿದ ಹೊರತಾಗೆ ಎಲ್ಲ ಮನೆ ಕೆಲಸ ಮಾಡಿ ನಾನೇ ಇದ್ದೆ. ಫಸ್ಟ್ ಮಾಡೋ ಕೆಲಸ ಮನೆ ಕೆಲಸ ನಾ ಮಾಡಿ ಬದುಕಿದ್ದೇನೆ ಹೊರತಾಗೆ. ಆಮೇಲೆ ನನ್ನ ಮಕ್ಕಳು ದೊಡ್ಡ ಹೋದ್ಮೇಲೆ ಇದೇ ಕಾಮಂಡ್ ಕೆಲಸ ಇನ್ನೂ ಕೈ ಬಿಡಲಿಲ್ಲ. ನಾನು ಅಧ್ಯಕ್ಷರ ಸೀಟ್ ಬಂತಂತೇಳಿ ನನಗೇನು ನಿಮ್ಮಕ್ಕ ಅಮ್ಮಕ್ಕ ಬರಲಿಲ್ಲ. ನನ್ನ ಈ ಕೆಲಸಕ್ಕೆ ಬರೋ ಟೈಮ್ ಸರಿ ಬಂದು ಮಧ್ಯಾಹ್ನ 1 ಗಂಟೆ ಬಂದು ಇಲ್ಲಿ ಸೈನ್ ಮಾಡಿ ಹೋಗ್ತೀನಿ ಮೇಡಮ್ ಮತ್ತು ನಾನು ಕೆಲಸಕ್ಕೂ ಹೋಗ್ತೀನಿ.